ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನೋಡಿ, ನಾನು ನಿಮಗೆ ತಂದಿರತಕ್ಕಂಥ ಬಹು ಮುಖ್ಯವಾದಂಥ ಮಾಹಿತಿ ಅಂತಲೇ ಹೇಳ್ಬೋದು. ಯಾಕಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಕಾಯ್ತಾ ಇದ್ದಂಥ ಸಾರ್ವಜನಿಕರಿಗೆ ಈಗ ಇಲಾಖೆಯಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ನೋಡಿ, ಚುನಾವಣೆ ಬಳಿಕ ಹೊಸ ಕಾರ್ಡ್ಗೆ ಅರ್ಜಿಯನ್ನು ಆಹ್ವಾನ ಮಾಡಲಿದ್ದೆ ಇಲಾಖೆಯಿಂದ ಅಂತ ಇದೊಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ, ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಿದರಷ್ಟೇ ಮಾನ್ಯ ಅಂತ. ಅಂದರೆ ನಾಗರಿಕ ಸೇವಾ ಕೇಂದ್ರಗಳು ಯಾವ್ದ್ಯಾವುದು ಅಂತ ನಿಮ್ಗೆ ಗೊತ್ತಿರಬಹುದು. ಬೆಂಗಳೂರು 1, ಕರ್ನಾಟಕ 1, ಮೈಸೂರು 1 ಅಥವಾ ಗ್ರಾಮ 1. ಸೊ ಈ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಿದರೆ ಮಾತ್ರ ಅದನ್ನು ಮಾನ್ಯ ಮಾಡಲಾಗುತ್ತೆ, ಪರಿಗಣಿಸಲಾಗುತ್ತೆ. ಇಲ್ಲಾಂತಂದರೆ ಅದನ್ನು ಮಿಕ್ಕಿದ್ದವನ್ನೆಲ್ಲ ರಿಜೆಕ್ಟ್ ಮಾಡ್ತೀವಿ. ಅಂದರೆ ಪ್ರೈವೇಟ್ ಲಾಗಿನಲ್ಲಿ ಮಾಡಿರ್ತಕ್ಕಂಥದ್ದೆಲ್ಲ ರಿಜೆಕ್ಟ್ ಮಾಡ್ತೀವಿ ಅನ್ನೋದು ಒಂದು ಕಂಡೀಷನ್ನ ಮೇಲೆ ಈಗ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದರೆ. ಇದ್ರ ಬಗ್ಗೆ ಈ ಮಾಹಿತಿಯನ್ನು ನಾನು ಈ ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ ನೋಡಿ. ಬೆಂಗಳೂರು ಸಾರ್ವಜನಿಕರು ಹೊಸ ಪಡಿತರ ಚೀಟಿಗಾಗಿ ಬೆಂಗಳೂರು 1, ಗ್ರಾಮ 1 ನಂತಹ ನಾಗರಿಕ ಸೇವೆ ಕೇಂದ್ರಗಳ ಮೂಲಕ ಅರ್ಜಿ ಸಲ್ಲಿಸುವ ಅರ್ಜಿಗಳನ್ನಷ್ಟೇ ಪರಿಗಣಿಸಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತೀರ್ಮಾನಿಸಿದೆ. ಖಾಸಗಿ ಸೈಬರ್ ಕೇಂದ್ರಗಳ ಮುಖೇನ ಸಲ್ಲಿಸುವ ಅರ್ಜಿಗಳನ್ನು ಮಾನ್ಯ ಮಾಡದಿರಲು ನಿರ್ಧರಿಸಲಾಗಿದೆ. ಸೈಬರ್ ಕೇಂದ್ರಗಳು ಹೊಸ ಪಡಿತರ ಚೀಟಿ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಿದವರಿಂದ ಅಧಿಕ ಹಣ ಪಡೆದು ಸುಲಿಗೆ ಮಾಡುತ್ತಿರುವ ಸೈಬರ್ ಕೇಂದ್ರಗಳಿಂದ, ಅಂದರೆ ಕಂಪ್ಯೂಟರ್ ಸೆಂಟರ್ಗಳಿಂದ ಯಾವುದೇ ಅರ್ಜಿ ಬಂದರೂ ಅದನ್ನು ಪರಿಗಣಿಸುತ್ತಾ ಇಲ್ಲ ನೋಡಿ. ಹಾಗಾಗಿ ಆ ಅರ್ಜಿಗಳನ್ನು ರದ್ದುಗೊಳಿಸಲಾಗಿದೆ, ಇಲಾಖೆ ಅಧಿಕಾರಿಗಳು ತಿಳಿಸಿದರು. ಕಳೆದ 1.5 ವರ್ಷದಿಂದ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿರಲಿಲ್ಲ. ಹೀಗಾಗಿ ಲಕ್ಷಾಂತರ ಮಂದಿ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಚಾತಕ ಪಕ್ಷಿಗಳಂತೆ ಕಾಯುತ್ತಿದ್ದಾರೆ. ಲೋಕಸಭಾ ಚುನಾವಣಾ ಫಲಿತಾಂಶದ ಬಳಿಕ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲು ನಿರ್ಧರಿಸಲಾಗಿದೆ ಎಂದು ಇಲಾಖೆಯ ಅಧಿಕಾರಿಯೊಬ್ಬರು ಮಾಹಿತಿಯನ್ನು ನೀಡಿದ್ದಾರೆ. ಸೊ ನೀವು ಮಾಡಬೇಕಾದಿಷ್ಟೇ, ಯಾವುದೇ ಪ್ರೈವೇಟ್ ಕಂಪ್ಯೂಟರ್ ಸೆಂಟರ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಡಿ. ಸೊ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ನೀವು ಬೆಂಗಳೂರು 1, ಬೆಂಗಳೂರು ಆಗಿದ್ದರೆ ಬೆಂಗಳೂರು 1 ಅಥವಾ ಕರ್ನಾಟಕ 1 ಬೆಂಗಳೂರಲ್ಲೂ ಕೂಡ ಇದೆ, ಅಥವಾ ಉಳಿದ ಜಿಲ್ಲೆಗಳಲ್ಲಿ ಕೂಡ ನೀವು ಕರ್ನಾಟಕ 1 ಅಥವಾ ನಿಮ್ಮ ಗ್ರಾಮ 1 ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿ ನೀವು ಹೊಸ ಕಾರ್ಡನ್ನು ಪಡ್ಕೋಬೋದು. ಈ ಚುನಾವಣೆ ಮುಗಿದ ಬಳಿಕ ನೋಡಿ, ಹೊಸ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಇದಿಷ್ಟು ಈ ಹೊತ್ತಿನ ಮಾಹಿತಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.